ಅತ್ಯಂತ ನಮ್ಮ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ನವರು, ನಾವು 3 ತಲೆಮಾರಿಗಾಗುವಷ್ಟು ಹಣವನ್ನು ಮಾಡಿಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯನವರಾಗಲಿ ಅಲ್ಲಗಳಲ್ಲಿಲ್ಲ. ಅಂದರೆ ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ನವರು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂಥ ಅದನ್ನು ದರೋಡೆಯಲ್ಲಿ ನಿರತರಾಗಿದ್ದರೆ ಹೊರತು ದೇಶದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಅನ್ನೋದನ್ನು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಿಕ್ಷಣ ಇಲಾಖೆಯ 5 ಉನ್ನತ ಅಧಿಕಾರಿಗಳು ಸೇರಿ 6 ಜನ ಬಂಧನಕ್ಕೊಳಗಾಗಿದ್ದಾರೆ. ತನಿಖೆ ಆದಾಗ ಪೂರ್ಣ ಸತ್ಯಾಂಶ ಹೊರಬರುತ್ತೆ. ಸಿದ್ದರಾಮಯ್ಯನವರ 5 ವರ್ಷದ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಹಗರಣಗಳಾಗಿವೆ. ಇಡೀ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ ಪರಿಣಾಮವಾಗಿ ಇಂದು ಬಿಜೆಪಿ ಕೇಂದ್ರ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ.